ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬತ್ತಿಸ್ ಕಿಚನ್. ನಾನಿವತ್ತು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ಗೆ ಮಿಕ್ಸ್ ಮಾಡಲಿಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ನಿಂಬೆಹಣ್ಣು, ಒಂದು ಸ್ಪೂನು ಮೊಸರು, ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನು ಉಪ್ಪು. ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ವಾಶ್ ಮಾಡಿ 20 ನಿಮಿಷ ಇದ್ದಂಗೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಪುದೀನ ಒಂದಿಡಿ, ಕೊತ್ತಂಬರಿ ಒಂದಿಡಿ, 8 ಹಸಿಮೆಣಸಿನ್ಕಾಯಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಇಂಚು ಶುಂಠಿ, 1 ದಪ್ಪ ಬೆಳ್ಳುಳ್ಳಿ, ಇದು ಗ್ರೈಂಡ್ ಮಾಡಲಿಕ್ಕೆ. ಒಗ್ಗರಣೆಗೆ 2 ಚಕ್ಕೆ, 5 ಲವಂಗ, ಕಲ್ಲುವ 2, ಇದು ಪಲಾವ್ಗೆ ಹಾಕೋದಿರುತ್ತಲ್ವ ಅದು, 5 ಏಲಕ್ಕಿ, 2 ಪಲಾವೆಲೆ, ಸ್ವಲ್ಪ ಸೋಂಪು, ಬಿರಿಯಾನಿ ಪೌಡರ್ 1 ಸ್ಪೂನು, 1 ಮೀಡಿಯಮ್ ಸೈಜ್ ಈರುಳ್ಳಿ, ಇದು ಒಗ್ಗರಣೆ ಮಾಡಲಿಕ್ಕೆ, 2 ಮೀಡಿಯಮ್ ಸೈಜ್ ಟೊಮೆಟೊ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಚಿಕನ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಹಾಗೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಸರು, ನಿಂಬೆ ರಸ, ಹಾಕಿ ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಚಿಕನ್ ನೆನೆಯೋ ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಜಾರಿ ಇಟ್ಕೊಂಡಿದ್ದೀನಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. 100 ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲೇ ನಾನು ದೊನ್ನೆ ಬಿರಿಯಾನಿ ದಮ್ ಕಟ್ಟಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಪಲಾವೆಲೆ, ಸೋಂಪು, ಲವಂಗ, ಎಲ್ಲ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಹಾಗೆ 1 ಈರುಳ್ಳಿ, 1 ಕೈ ಆಗಲಿಕ್ಕೆ ಬಿಡ್ತೀನಿ. ಈರುಳ್ಳಿ ಫ್ರೈ ಆಗಿದೆ. ಈಗ ವೇಸ್ಟ್ ಮಾಡ್ಕೊಂಡು ಹಾಗೆ ಟೊಮೆಟೊ ಪೇಸ್ಟನ್ನು ಹಾಕೊಳ್ತೀನಿ. ಹಾಕಿ 2 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಈ ರೀತಿ ಬೆಂದು ಎಣ್ಣೆ ಬಿಟ್ಕೊಂಡಿರುವಾಗ ನಾವು ಚಿಕನ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಚಿಕನ್ನ ಹಾಕೊಳ್ತೀನಿ. ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಬಿರಿಯಾನಿ ಪೌಡರು, ಹಾಕಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಫುಲ್ಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಉಪ್ಪಾಕಿ ಉಪ್ಪು ಖಾರದ ಜೊತೆ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ ಈ ರೀತಿ ಬೆಂದಮೇಲೆ ಈಗಲೇ ತಿನ್ನೋ ಥರ ಇದೆ. ನೀರು ಹಾಕೊಳ್ತೀನಿ, ಈಗ 3¼ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, 1/2 ಗ್ಲಾಸ್ ನೀರು ಕಮ್ಮಿ ಹಾಕ್ಕೊಂಡಿದ್ದೀನಿ. ಕುದಿಲಿಕ್ಕೆ ಬಿಡ್ತೀನಿ. ಕುದೀತಾ ಇದೆ, ಈಗ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿಲಿ ಸ್ವಲ್ಪನೂ ನೀರು ಇರಬಾರ್ದು. ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೀನಿ. ಸೆಂಟ್ರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಸ್ವಲ್ಪ ಇರ್ಕೊಂಡು ಟೇಸ್ಟ್ ನೋಡಿದ್ರೆ ಕರೆಕ್ಟಾಗಿರುತ್ತೆ, ಸರಿ ಇಲ್ಲ ಅಂದರೆ ಬೇಕಾದರೆ ಹಾಕ್ಕೊಳ್ಬೋದು. ಕರೆಕ್ಟಾಗಿದೆ ನಾನು ಹಾಕಿರೋದು. ಮತ್ತೆ ಪ್ಲೇಟ್ ಕೊಡ್ಕೊಂಡು ಬೇಯಲಿಕ್ಕೆ ಬಿಡ್ತೀನಿ. ನೋಡಿ ಇಷ್ಟು ನೀರಿದ್ದಾಗ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ 4 ನಿಮಿಷ ದಮ್ ಕಟ್ಟಿದ್ರೆ ಸಾಕು, ಸ್ಟೌವ್ ಆಫ್ ಮಾಡ್ಕೊಳ್ತೀನಿ. ಪ್ರೆಷರ್ ಹೋಗಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ದೊನ್ನೆ ಬಿರಿಯಾನಿ ರೆಡಿ ಆಯಿತು. ಇದು 2 ನಿಮಿಷ ತಣ್ಣಗಾಗಲಿಕ್ಕೆ ಬಿಡ್ತೀನಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ನಾನು ದೊನ್ನೆ ಬಿರಿಯಾನಿ ಜೊತೆ ಚಿಕನ್ ಕಬಾಬು ಚಿಕನ್ ಚಾಪ್ಸು ಮಾಡಿಟ್ಕೊಂಡಿದ್ದೀನಿ. ಹಾಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್.